हाय फ्रेंड्स, वेलकम टू माय चैनल। इवत्तिन वीडियो दल नान निम्गे ईजी आगे नम कान हेगे वाइटनिंग तोरिस्कोड्तीनी। इदु तुंबाने सिंपल मत्ते ईजी। इदन्न नीवु वारदल्लि एरडु दिन माडिद्रे काल वाइटनिंग आगुत्ते, अथवा ईग इद्दक्किद्दागे एल्लादरू होरगडे होरटाग नमगे पेडिक्यूर माडक्के टाइम इल्ल अंदाग इदु तुंबाने यूस्फुल आगुवंत रेमेडी। यूज माडि नोडि। मत्ते नीवेनादरू होसदागि नन्न चानल न नोड्ता इद्रे दयविट्टु ओंदु लाइक कोडि, हागे सब्स्क्राइब माडि अंत हेळ्ता वीडियोन स्टार्ट माड्तीनि। इल्लि ನಾನು ಸ್ವಲ್ಪ ಲೆಮನ್ನ ತಗೊಂಡಿದ್ದೀನಿ, ಲೆಮನ್ನ ಹಿಂಡ್ಕೊಳ್ತೀನಿ, ಅದರ ರಸನ ತಗೊಂಡು ಅದ್ರ ಜೊತೆಗೆ ಒಂದು ಟೊಮೆಟೊ ಕೂಡ ಆ್ಯಡ್ ಮಾಡ್ತೀನಿ। ಟೊಮೆಟೊ ಆಲ್ರೆಡಿ ತಗೊಂಡು ಎರಡು ಸ್ಲೈಸ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ತೀನಿ। ಸೊ ಇದರಿಂದ ಒಂದು ಪೇಸ್ಟ್ನ ರೆಡಿ ಮಾಡ್ಕೊಳ್ತೀನಿ। ಲೆಮನ್, ಟೊಮೆಟೊ ಮತ್ತು ಈನೋ ಈ ಮೂರರಿಂದ ಈ ಪ್ಯಾಕ್ನ ರೆಡಿ ಮಾಡೋವಂಥದ್ದು। ನಾವು ಈಗ ಇದ್ದಾಗಿದ್ದಾಗೆ ಹೊರಗಡೆ ಹೊರಟ್ರೆ ನಮಗೆ ಪೆಡಿಕ್ಯೂರ್ ಮಾಡ್ಕೊಳ್ಳೋಕ್ಕೆ ಟೈಮ್ ಇರಲ್ಲ, ಕಾಲು ಚೆನ್ನಾಗಿ ಕಾಣಿಸ್ಬೇಕು ಅನ್ನುವಾಗ ಇದನ್ನು ಮಾಡೋದು ತುಂಬ ಒಳ್ಳೆಯದು ಮತ್ತು ಈಸಿ ಕೂಡ ಹೌದು। ನಾವು ಫೇಸ್ಗೆ ಮಾಡೋ ಅಷ್ಟು, ಫೇಸ್ಗೆ ತಗೊಳ್ಳೋ ಅಷ್ಟು ಕೇರ್ನ ನಾವು ಕಾಲು ಮತ್ತು ಕೈಗೆ ಯಾವಾಗಲೂ ಮಾಡೋದಕ್ಕೆ ಆಗೋದಿಲ್ಲ, ನಮ್ಮ ಹತ್ರ ಅಷ್ಟು ಟೈಮ್ ಇರೋದಿಲ್ಲ। ನಾವು ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ತುಂಬ ಬ್ಯುಸಿ ಇರ್ತೀವಿ, ಅದರಲ್ಲಿ ಟೈಮ್ನ ಫ್ರೀ ಮಾಡಿಕೊಂಡು ನಮ್ಮ ಸ್ಕಿನ್ನ ಕೇರ್ ಮಾಡೋದು ಸ್ವಲ್ಪ ಕಷ್ಟ। ಅದನ್ನ ಆ ಥರ ಇರುವಾಗ ನಮಗೆ ಪೆಡಿಕ್ಯೂರ್ ಅಂದರೆ ಯಾವಾಗಲೂ ಒಂದ್ಸಲ, ತಿಂಗಳಲ್ಲಿ ಒಂದ್ಸಲ, ಎರಡು ಸಲ ನಾವು ಮಾಡ್ಕೊಳ್ತೀವಿ, ಯಾಕಂದ್ರೆ ಟೈಮ್ ಇದ್ದಾಗ ಇದು ಮಾಡೋದು ಈಸಿ, ಇದು ತುಂಬಾ ಈಸಿ। ಈಗ ನಾನು ತೋರಿಸಿದ್ನಲ್ಲ ಫ್ರೆಂಡ್ಸ್, ಈ ಥರ ನೀವು ಟೊಮೊಟೊ ಮತ್ತು ಲೆಮನ್ ಜ್ಯೂಸ್ಗೆ ಏನನ್ನು ಹಾಕಿ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳಿ। ಇದನ್ನು ಫೇಸ್ಗೆ ಯಾವಾಗಲೂ ಏನೋ ಯೂಸ್ ಮಾಡಬಾರ್ದು, ಇದೇನಿದ್ರು ಕೈ ಮತ್ತು ಕಾಲು ವೈಟ್ನಿಂಗ್ ಆಗೋ ಕಷ್ಟೇ, ಫೇಸ್ಗೆ ಯಾವಾಗಲೂ ಯೂಸ್ ಮಾಡಬೇಡಿ। ಈ ಥರ ರೆಡಿಯಾಗಿರೋಂಥ ಈ ಪೇಸ್ಟ್ ಏನಿದೆ ಇದನ್ನು ನಾನು ಕಾಲಿಗೆ ಚೆನ್ನಾಗಿ ಹಚ್ತೀನಿ, ಎರಡೂ ಪಾದಗಳಿಗೆ ಚೆನ್ನಾಗಿ ಹಚ್ತೀನಿ। ಅದಕ್ಕಿಂತ ಮುಂಚೆ ಕಾಲಲ್ಲಿರುವಂಥ ನೈಲ್ ಪಾಲಿಶ್ನ ರಿಮೂವ್ ಮಾಡ್ಕೊಂಡಿದ್ದೀನಿ, ಮತ್ತು ಕಾಲನ್ನ ವಾಶ್ ಮಾಡಿ ಈಗ ಹಚ್ತಾ ಇದ್ದೀನಿ। ಈಗ ಹಚ್ಕೊಳ್ಳೋದ್ರಿಂದ ಸ್ಕಿನ್ ವೈಟ್ನಿಂಗ್ ಆಗುತ್ತೆ, ಟೊಮೊಟೊಲಿ ಏನಿರುತ್ತೆ ಅಂದರೆ ಟ್ಯಾನ್ನ ರಿಮೂವ್ ಮಾಡೋ ಅಂಥ ಕಂಟೆಂಟ್ ಇರುತ್ತೆ, ಇಂಗ್ರೀಡಿಯೆಂಟ್ ಇರೋದ್ರಿಂದ ಅದು ನಮ್ಮ ಸ್ಕಿನ್ನ ವೈಟ್ ಆಗೋ ಹಾಗೆ ಮಾಡುತ್ತೆ, ಬ್ರೈಟ್ನಿಂಗ್ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ಸನ್ಲೈಟಿಂದ ಪ್ರೊಟೆಕ್ಟೆಡ್ ಕೂಡ ಮಾಡುತ್ತೆ। ಸೊ ಹೀಗೆ ಕಾಲಿಗೆ ನೀಟಾಗಿ ಎರಡೂಕ್ಕೆ ಹಚ್ಕೊಂಡು ಚೆನ್ನಾಗಿ ಹಚ್ಚಿ ಆದಮೇಲೆ ಒಂದು 10 to 15 minutes ಬಿಟ್ಬಿಡ್ತೀನಿ। ಬಿಟ್ಟು ಕಾಲನ್ನ ವಾಶ್ ಮಾಡಿಕೊಂಡ್ರೆ ಸಾಕು। ಈ ಥರ ನೀಟಾಗಿ ಹಚ್ಕೊಳ್ಳಿ, ಎಲ್ಲ ಕಡೆಗೆ ನೀಟಾಗಿ ಹಚ್ಕೊಳ್ಳಿ। ನಾನು ಸ್ಪೂನ್ ಹಚ್ತಾ ಇದ್ದೀನಿ, ನೀವು ಕೈಯಲ್ಲಿ ಬೇಕಾದರೂ ಹಚ್ಕೊಳ್ಬೋದು, ಏನೂ ಆಗೋದಿಲ್ಲ। ನೀಟಾಗಿ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಒಂದು 10 to 15 minutes ಹಾಗೆ ಕಾಲನ್ನ ಬಿಟ್ಬಿಡಿ। ಬಿಟ್ಟಿದ್ದು ಚೆನ್ನಾಗಿ ಒಣಗಿದ ಮೇಲೆ ನಾವು ತೊಳೆದ್ರೆ ಸ್ಕಿನ್ ನೀವು ನೋಡ್ಬೋದು ತುಂಬ ಚೇಂಜಸ್ ಕಾಣುತ್ತೆ, ಮತ್ತು ತುಂಬ ಬ್ರೈಟಾಗಿ ಕಾಣುತ್ತೆ ನೋಡಿ। ನೀಟಾಗಿ ಎಲ್ಲ ಕಡೆ ಹಚ್ಚಿದ್ದೀನಿ, ಈ ಥರ ಹಚ್ಕೊಳ್ಳೋದ್ರಿಂದ ಸ್ಕಿನ್ ಚೆನ್ನಾಗಾಗುತ್ತೆ। ಪೆಡಿಕ್ಯೂರ್ ಮಾಡೋಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ, ಆ ಥರ ಸಮಯ ಇಲ್ಲ ಅಂದಾಗ ಇದು ಅರ್ಜೆಂಟಿಗೆ ಆಗುವಂಥ ರೆಮಿಡಿ, ಇದನ್ನು ನೀವು ಮಾಡ್ಕೊಳ್ಬಹುದು ನೋಡಿ। ಈಗ ಕಾಲು ವಾಶ್ ಮಾಡ್ಕೊಂಡು ಬಂದಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ, ಇದಕ್ಕೆ ನೈಲ್ ಪಾಲಿಶ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ। ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್ ಬಾಯ್।